ವೀಕ್ಷಕರೇ ಎಡಿಟರ್ ಸ್ಪಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಇಪ್ಪತ್ತೊಂದರಂದು ಅಮೆರಿಕದಲ್ಲಿ ಕೈಲ್ ರಿಟರ್ನ್ ಹೌಸ್ ಎನ್ನುವ ಹದಿನೇಳು ವರ್ಷದ ಹುಡುಗನಿಗೆ ಜಾಮೀನು ಸಿಗುತ್ತೆ ಮತ್ತು ಆತ ಹೊರಬರ್ತಾನೆ ಆತ ಎಷ್ಟು ಮೊತ್ತ ಪಾವತಿಸುತ್ತಾನೆ ಅಂತ ಹೇಳಿದರೆ ಎರಡು ಮಿಲಿಯನ್ ಡಾಲರ್ ಹೀಗೆ ಈತ ಜಾಮೀನು ದೊರಕಿ ಹೊರಬಂದ ಕೂಡಲೇ ಟ್ವಿಟರ್ನಲ್ಲಿ ಆತ ಟ್ರೆಂಡಿಂಗ್ ಆಗ್ತಾನೆ ಅನೇಕ ಪರ ವಿರುದ್ಧ ಅಭಿಪ್ರಾಯಗಳು ರೂಪಣೆಯಾಗುತ್ತೆ ಅನೇಕರು ಪ್ರಶ್ನಿಸ್ತಾರೆ ಸಾವಿರಾರು ಮಂದಿ ಪ್ರಶ್ನಿಸ್ತಾರೆ ಒಂದು ವೇಳೆ ಈತ ಕರೆಯೇನಾಗಿರ್ತಿದ್ರೆ ಈತನಿಗೆ ಜಾಮೀನು ಸಿಗುತ್ತಿತ್ತೆ ಒಂದು ವೇಳೆ ಈತ ಮುಸ್ಲಿಂ ಆಗಿರುತ್ತಿದ್ದರೆ ಈತನಿಗೆ ಜಾಮೀನು ಸಿಗುತ್ತಿತ್ತೆ ಈತ ಬಿಳಿಯ ಎಂಬ ಕಾರಣಕ್ಕಾಗಿ ಮಾತ್ರ ಈತನಿಗೆ ಜಾಮೀನು ಸಿಕ್ಕಿದೆ ಈತನಿಗೆ ಹೊರಬರುವುದಕ್ಕೆ ಸಾಧ್ಯ ಆಗಿದೆ ಇಬ್ಬರನ್ನು ಕೊಂದ ಮತ್ತು ಒಬ್ಬನನ್ನು ಗಾಯಗೊಳಿಸಿದ ವ್ಯಕ್ತಿ ಇಷ್ಟು ಬೇಗ ಹೊರಬರುವುದಕ್ಕೆ ಸಾಧ್ಯ ಹೇಗಾಯಿತು ಇಂಥ ದೊಡ್ಡದೊಂದು ಚರ್ಚೆ ಟ್ವಿಟರ್ನಲ್ಲಾಯಿತು ಟ್ರೆಂಡಿಂಗ್ ಆಯಿತು ಆ ದಿನಗಳದ್ದು ಈತನ ಮೇಲಿದ್ದ ಆರೋಪ ಏನು ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ನಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ದಿನಾಂಕದಂದು ಆತ ಇಬ್ಬರನ್ನು ಸಾಯಿಸ್ತಾನೆ ಬಂದೂಕು ಹಾರಿಸಿ ಗುಂಡು ಹಾರಿಸಿಕೊಳ್ತಾನೆ ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಇಪ್ಪತ್ತ್ಮೂರರಂದು ಅಮೇರಿಕಾದಲ್ಲಿ ಒಂದು ಹತ್ಯೆ ನಡೆಯುತ್ತೆ ಪೊಲೀಸರು ಗುಂಡು ಹಾರಿಸಿಕೊಳ್ತಾರೆ ಜೇಕಬ್ ಬ್ಲಾಕ್ ಅನ್ನುವ ಒಬ್ಬ ಆಫ್ರಿಕನ್ ಕರಿಯ ವ್ಯಕ್ತಿಯನ್ನು ಅಮೇರಿಕಾದ ಕೆನೋಷಾದ ವಿಸ್ಕನ್ಸಿನ್ನಲ್ಲಿ ಜೇಕಬ್ ಬ್ಲಾಕ್ನನ್ನು ಪೊಲೀಸರು ಏಳು ಬಾರಿ ಬೆನ್ನಿಗೆ ಗುಂಡು ಹಾರಿಸಿಕೊಳ್ತಾರೆ ಹಾಗೆ ಕೊಲ್ಲುವಾಗ ಆತನ ಮೂವರು ಮಕ್ಕಳು ಕಾರಲ್ಲಿದ್ದರು ಆ ದೃಶ್ಯವನ್ನು ನೋಡ್ತಾ ಇದ್ದರು ಕಾರಿನಿಂದ ಹೊರಗೆ ಎಳೆದು ಆತನ್ನು ಕೊಲ್ತಾರೆ ಆತ ಆಫ್ರಿಕನ್ ಮೂಲದ ಕರಿಯ ವ್ಯಕ್ತಿಯಾಗಿದ್ದ ಹೀಗೆ ಕೊಂದ ಬಳಿಕ ಇಡೀ ಕೆನೊಶಾದಲ್ಲಿ ದೊಡ್ಡ ಪ್ರತಿಭಟನೆ ಪ್ರಾರಂಭ ಆಗುತ್ತೆ ದಿನಗಳ ಕಾಲ ನಡೆಯುತ್ತೆ ಮಾತ್ರ ನಿಮಗೆ ಗೊತ್ತಿರಬಹುದು ಬ್ಲ್ಯಾಕ್ ಲೈವ್ಸ್ ಮ್ಯಾಟರ್ ಅನ್ನುವ ಪ್ರತಿಭಟನೆ ಚಳವಳಿ ಆರಂಭ ಆದದ್ದು ಆ ಬಳಿಕ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಈ ಚಳವಳಿ ನಡೆಯಿತು ಅನೇಕ ಆಟಗಾರರು ಅನೇಕ ಬೇರೆ ಬೇರೆ ಮಂದಿ ಈ ಚಳವಳಿಯನ್ನು ಬೆಂಬಲಿಸಿದರು ದಕ್ಷಿಣ ಆಫ್ರಿಕಾದಲ್ಲಿ ಬೇರೆ ಬೇರೆ ಕಡೆ ವೆಸ್ಟ್ ಇಂಡೀಸ್ನಲ್ಲಿ ಎಲ್ಲ ಕಡೆ ಬ್ಲ್ಯಾಕ್ ಲೈವ್ಸ್ ಮ್ಯಾಟರ್ ಅನ್ನುವುದು ಚಳವಳಿ ರೂಪದಲ್ಲಿ ಬೆಳೆದಿದೆ ಇದಕ್ಕೆ ಕಾರಣ ಜೇಕಬ್ ಬ್ಲಾಕ್ನನ್ನು ಅಮೆರಿಕದ ಪೊಲೀಸರು ಕೊಂದೋದ್ದು ಆತನ ಮೇಲೆ ಅಂಥ ಕ್ಲಾ ಕೇಸೇನೂ ಇರಲಿಲ್ಲ ಆತನ ಮೇಲೆ ಸಣ್ಣದೊಂದು ಆರೋಪ ಇತ್ತು ಆತನನ್ನು ಕಾರಿನಿಂದ ಹೊರಗೆಳೆದು ಹೊಂದದ್ದನ್ನು ಅನೇಕರು ಪ್ರಶ್ನಿಸಿದರು ಆ ಮುಖಾಂತರ ಕೆನ್ನೇಶೋದಲ್ಲಿ ಪ್ರತಿಭಟನೆಗಳಾದವು ಆಗಸ್ಟ್ ಇಪ್ಪತ್ತ್ಮೂರರ ನಂತರ ಪ್ರತಿಭಟನೆಗಳು ಪ್ರಾರಂಭ ಆಯಿತು ಹಾಗೆ ಪ್ರತಿಭಟನೆ ಪ್ರಾರಂಭ ಆದಾಗ ಕೈಲಿ ರಿಟರ್ನ್ ಹೌಸ್ ಆತ ಆ ಪ್ರತಿಭಟನೆಗೆ ನುಗ್ತಾನೆ ಬಂದೂಕು ಹಿಡಿದುಕೊಂಡು ಹೋಗ್ತಾನೆ ಈ ಹದಿನೇಳು ವರ್ಷದ ಹುಡುಗ ಮತ್ತು ಅಂತೋನಿ ಹರ್ಬರ್ ಮತ್ತು ಜೋಸೆಫ್ ರೊಸೆನ್ಬಾಮ್ ಎಂಬವರನ್ನು ಗುಂಡಿಕ್ಕಿಕೊಳ್ತಾನೆ ಆತ ಹೇಳ್ತಾನೆ ಇದು ನಾನು ಸೆಲ್ಫ್ ಡಿಫೆನ್ಸ್ ಮಾಡಿಕೊಂಡದ್ದು ಅಂತ ಆತ ಅದನ್ನು ಸಮರ್ಥಿಸಿಕೊಳ್ತಾನೆ ವಿಶೇಷ ಏನಂತ ಹೇಳಿದರೆ ಆತ ಬಂದೂಕನ್ನು ತನ್ನ ಗೆಳೆಯ ಡೊಮಿನಿಕ್ ಬ್ಲಾಕ್ ಎಂಬವನ ಮೂಲಕ ಪಡ್ಕೊಂಡಿದ್ದ ಖರೀದಿಸಿದ್ದ ಮೇಯಲ್ಲಿ ಮೂರು ತಿಂಗಳ ಮೊದಲು ಅದನ್ನು ಖರೀದಿಸಿದ ಯಾಕೆಂದರೆ ಆತನಿಗೆ ಆ ಬಂದೂಕನ್ನು ಖರೀದಿಸುವುದಕ್ಕೆ ಅರ್ಹತೆ ಇರಲಿಲ್ಲ ಆದ್ದರಿಂದ ಇನ್ನೊಬ್ಬನ ಮುಖಾಂತರ ಖರೀದಿಸಿ ಆ ದಿನ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಇಬ್ಬರನ್ನು ಬಂದೂಕು ಹಸಿಡಿಸಿ ಕೊಲ್ತಾನೆ ಇದು ಆತನ ಮೇಲಿದ್ದ ಆರೋಪ ಆಗಸ್ಟ್ನಲ್ಲಿ ಈ ಘಟನೆ ನಡೆಯುತ್ತೆ ಅಕ್ಟೋಬರ್ನಿಂದ ಆತ ಜೈಲಲ್ಲಿದ್ದ ನವಂಬರ್ ಇಪ್ಪತ್ತೊಂದರಂದು ಆತನ ಬಿಡುಗಡೆ ಆಗುತ್ತೆ ಆತನ ಬಿಡುಗಡೆಗಾಗಿ ದೊಡ್ಡ ಮಟ್ಟದ ಕ್ರೌಡ್ ಫಂಡಿಂಗ್ ನಡೆಯುತ್ತೆ ಆತನನ್ನು ಬಿಡುಗಡೆಗೊಳಿಸುವುದಕ್ಕಾಗಿ ಕ್ರೌಡ್ ಫಂಡಿಂಗ್ ನಡೆಯುತ್ತೆ ಮತ್ತು ಫೈಟ್ ಬ್ಯಾಕ್ ಅನ್ನುವ ಬಲಪಂಥೀಯ ಹಿತಾಸಕ್ತಿಯನ್ನು ರಕ್ಷಿಸುವುದಕ್ಕಾಗಿರುವ ಎನ್ ಜಿ ಒಂದು ಸಂಘಟನೆ ಅದು ಆತನ ಪರವಾಗಿ ಹಣ ಸಂಗ್ರಹಕ್ಕೆ ಇಳಿಯುತ್ತೆ ಮತ್ತು ಎರಡು ಮಿಲಿಯನ್ ಡಾಲರ್ ಹಣವನ್ನು ಸಂಗ್ರಹಿಸಿ ಕೋರ್ಟಿಗೆ ಜಾಮೀನು ಮೊತ್ತವಾಗಿ ನೀಡಿ ಆತನನ್ನು ಬಿಡುಗಡೆಗೊಳಿಸುತ್ತೆ ಇದು ಮೊನ್ನೆ ನಡೆದಂತಹ ಟ್ವಿಟರ್ನಲ್ಲಿ ಇದನ್ನೇ ಎತ್ತಿ ಎತ್ತಿಕೊಂಡು ಜನರು ಪ್ರಶ್ನಿಸಿದ್ರು ಒಂದು ವೇಳೆ ಈತ ಕರಿಯನ್ ಆಗಿರ್ತಿದ್ರೆ ಒಂದು ವೇಳೆ ಈತ ಮುಸ್ಲಿಮ್ ಆಗಿರುತ್ತಿದ್ರೆ ಈತನಿಗೆ ಜಾಮೀನು ಸಿಗುತ್ತಿತ್ತೆ ಈತನನ್ನು ಇಂಥದ್ದೊಂದು ಸಂಘಟನೆ ಇಷ್ಟು ಹಣ ಸಂಗ್ರಹಿಸಿ ಜಾಮೀನಿನ ಮೂಲಕ ಬಿಡುಗಡೆಗೊಳಿಸುವುದಕ್ಕೆ ಪ್ರಯತ್ನಿಸುತ್ತಿತ್ತೆ ಅನ್ನುವ ಆ ಪ್ರಶ್ನೆಗಳನ್ನು ಅನೇಕರು ಎತ್ತಿದ್ದರು ಬಹಳ ಪ್ರಮುಖ ವ್ಯಕ್ತಿಗಳು ಎತ್ತಿದ್ದರು ಮತ್ತು ಅಮೇರಿಕಾದಲ್ಲಿರುವ ಜನಾಂಗೀಯ ಧೋರಣೆಗೆ ಅಥವಾ ನ್ಯಾಯಾಂಗದ ಬಗ್ಗೆಯೂ ಕೂಡ ಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕೆ ಅದು ಕಾರಣ ಆಯಿತು ನ್ಯಾಯಾಂಗಗಳು ಕೂಡ ಜನಾಂಗೀಯವಾಗಿ ವರ್ತಿಸ್ತವೆ ಬಿಳಿಯರ ಪರ ವರ್ತಿಸ್ತವೆ ಅನ್ನುವ ಧಾಟಿಯಲ್ಲಿ ಅನೇಕರು ತಮ್ಮ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದರು ಇದು ಮೊದಲ ಪ್ರಕರಣ ಅಲ್ಲ ಭಾರತಕ್ಕೆ ಸಂಬಂಧಿಸಿ ಇಂಥದ್ದೇ ಎರಡು ಪ್ರಕರಣಗಳನ್ನು ವಿಶೇಷವಾಗಿ ನಮಗೆ ಉಲ್ಲೇಖಿಸ್ಬೋದು ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ಮೂರರಂದು ಉತ್ತರ ಪ್ರದೇಶದಲ್ಲಿ ನಿಮಗೆ ಗೊತ್ತಿರ್ಬೋದು ಬುಲಂದ್ ಶಹರ್ನಲ್ಲಿ ಅಲ್ಲಿಯ ಚಿಂಗ್ರಾವತಿ ಪೊಲೀಸ್ ಠಾಣೆಯ ಸುತ್ತ ಹಿಂಸಾಚಾರ ನಡೆಯುತ್ತೆ ಆ ಪೊಲೀಸ್ ಠಾಣೆಗೆ ಬೆಂ ಬೆಂಕಿ ಹಚ್ಚಲಾಗುತ್ತೆ ಯಾಕೆಂತ ಹೇಳಿದರೆ ಬುಲಂದ್ ಶಹರ್ನಲ್ಲಿ ಒಂದು ರೂಮರ್ ಹರಡುತ್ತೆ ಒಂದು ವದಂತಿ ಹರಡುತ್ತೆ ಅದೇನು ಅಂತ ಹೇಳಿದರೆ ಹತ್ತಿರದ ಮಹುವಾ ಗ್ರಾಮಸ್ಥರು ತಮ್ಮ ಕಬ್ಬಿನ ತೋಟದಲ್ಲಿ ಮೂರು ಹಸುಗಳ ಪಳೆಯುಳಿಕೆಯನ್ನು ನಾವು ನೋಡಿದ್ದೇವೆ ಇಲ್ಲಿ ಹಸುವನ್ನು ಹತ್ಯೆ ಮಾಡಲಾಗಿದೆ ಗೋಹತ್ಯೆ ಮಾಡಲಾಗಿದೆ ಮತ್ತು ಅದರ ಪಳೆಯುಳಿಕೆಗಳನ್ನು ಇಲ್ಲಿ ತಂದಿಡಲಾಗಿದೆ ಅನ್ನುವ ಹೇಳಿಕೆಯನ್ನು ಕೊಡ್ತಾರೆ ಅದರ ಹಿನ್ನೆಲೆಯಲ್ಲಿ ಆ ಪಳೆಯುಳಿಕೆಗಳು ಅದು ವದಂತಿ ಅದು ಹಸುವಿನದ್ದೋ ಬೇರೆ ಪ್ರಾಣಿಗಳದ್ದೋ ಅನ್ನುವುದು ಆ ಬಳಿಕ ತನಿಖೆಗೆ ಒಳಗಬೇಕ ಒಳಗಾಗಬೇಕಾದದ್ದು ಆದರೆ ಆ ಪಳೆಯುಳಿಕೆಗಳನ್ನು ಹಿಂಸಾಚಾರದಲ್ಲಿ ನಿರತ ಆದ ಗುಂಪು ಪ್ರತಿಭಟನಾ ಗುಂಪು ರಾಜ್ಯ ಹೆದ್ದಾರಿಯ ಮೇಲೆ ತಂದು ಸುರುವಿ ಪ್ರತಿಭಟನೆ ಪ್ರಾರಂಭಿಸುತ್ತೆ ಹೀಗೆ ಪ್ರತಿಭಟನೆ ಪ್ರಾರಂಭ ಆದಾಗ ಅಲ್ಲಿನ ಇನ್ಸ್ಪೆಕ್ಟರ್ ಆಗಿದ್ದ ಸುಬೋಧ್ ಕುಮಾರ್ ಸಿಂಗ್ ಅವರು ಆ ಪರಿಸ್ಥಿತಿಯನ್ನು ತಹಬಂದಿಗೆ ತರುವುದಕ್ಕೆ ಪ್ರಯತ್ನಿಸ್ತಾರೆ ಪ್ರತಿಭಟನಾ ಸ್ಥಳಕ್ಕೆ ಬರುತ್ತಾರೆ ಮತ್ತು ಜನರೊಂದಿಗೆ ಚಕಮಕಿ ಆಗುತ್ತೆ ಘರ್ಷಣೆ ಆಗುತ್ತೆ ಆ ಸಂದರ್ಭದಲ್ಲಿ ಆ ಸುಬೋಧ್ ಕುಮಾರ್ ಸಿಂಗ್ ಅವರಿಗೆ ಗುಂಡು ತಾಗುತ್ತೆ ಮತ್ತು ಅವರು ಸಾವಿಗೀಡಾಗ್ತಾರೆ ಇನ್ನೊಬ್ಬ ನಾಗರಿಕ ಕೂಡ ಸಾವಿಗೀಡಾಗ್ತಾರೆ ಈ ಇಡೀ ಪ್ರಕರಣದಲ್ಲಿ ಹತ್ತು ಮಂದಿಯನ್ನು ಬಂಧಿಸಲಾಗಿತ್ತು ಅದರಲ್ಲಿ ಸುಬೋಧ್ ಕುಮಾರ್ ಸಿಂಗ್ ಅವರ ಮೇಲೆ ಬಂದೂಕು ಸಿಡಿಸಿದ ವ್ಯಕ್ತಿಯನ್ನು ಜಿತೇಂದ್ರ ಮಲ್ಲಿಕ್ ಎಂದು ಗುರುತಿಸಲಾಗಿತ್ತು ಆತ ಭಾರತೀಯ ರಾಷ್ಟ್ರೀಯ ರೈಫಲ್ಸ್ನ ಯೋಧ ಎಂದು ಗುರುತಿಸಲಾಗಿತ್ತು ಮತ್ತು ಆ ವ್ಯಕ್ತಿಯನ್ನು ಆ ಬಳಿಕ ಬಂಧಿಸಲಾಗಿತ್ತು ಇನ್ನೋರ್ವ ಭಾರತೀಯ ಜನತಾ ಯುವ ಮೋರ್ಚಾದ ಸದಸ್ಯನಾಗಿದ್ದ ಶಿಖರ್ ಅಗರ್ವಾಲ್ ಸಾಕಷ್ಟು ಪ್ರಭಾವಿಯಾಗಿದ್ದ ವ್ಯಕ್ತಿ ರಾಜಕಾರಣೀಯ ವ್ಯಕ್ತಿ ಇವರೆಲ್ಲರನ್ನು ಆ ಬಳಿಕ ಅರೆಸ್ಟ್ ಮಾಡಲಾಗುತ್ತೆ ವಿಶೇಷ ಏನು ಅಂತ ಹೇಳಿದರೆ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ನಲ್ಲಿ ಇಬ್ಬರು ಸೇರಿ ಏಳು ಮಂದಿಗೆ ಜಾಮೀನು ಸಿಗುತ್ತೆ ಅವ್ರ ಜಾಮೀನಿನ ಮೇಲೆ ಬಿಡುಗಡೆಗೊಳ್ತಾರೆ ವಿಶೇಷ ಏನು ಅಂತ ಹೇಳಿದರೆ ಇವರು ಬಿಡುಗಡೆಗೊಂಡ ಕೂಡಲೇ ಬುಳಂದು ಶಹರ್ನ ಜೈಲಿನಿಂದ ಅವರು ಹೊರಬಂದ ಕೂಡಲೇ ಅವರನ್ನು ಸ್ವೀಕರಿಸುವ ಸೆಲೆಬ್ರೇಷನ್ ಒಂದು ಪ್ರಾರಂಭ ಆಗುತ್ತೆ ಅವರನ್ನು ಭಾಳ ಭರ್ಜರಿಯಾಗಿ ಸ್ವೀಕರಿಸಲಾಗುತ್ತೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅನ್ನುವ ಘೋಷಣೆಗಳನ್ನು ಕೂಗಲಾಗುತ್ತೆ ಮತ್ತು ವೆಲ್ಕಮ್ ಪಾರ್ಟಿಯನ್ನು ಕೂಡ ಅವರಿಗೆ ಆ ಬಳಿಕ ಮಾಡಲಾಗುತ್ತೆ ಇದು ಆ ಬಳಿಕ ನಡೆದಂತಹ ಒಂದು ಪ್ರಕರಣ ಓರ್ವ ಇನ್ಸ್ಪೆಕ್ಟರನ್ನು ಕೊಂದ ಆರೋಪಿಗಳನ್ನು ಗ್ರಾಮಸ್ಥರು ಜಯಘೋಷದೊಂದಿಗೆ ಸ್ವೀಕರಿಸ್ತಾರೆ ತಮ್ಮ ಊರಿಗೆ ಬರಮಾಡಿಕೊಳ್ತಾರೆ ಆರೋಪಿಗಳನ್ನು ಮತ್ತು ವೆಲ್ಕಮ್ ಪಾರ್ಟಿಯನ್ನು ಕೂಡ ಮಾಡ್ತಾರೆ ಇದು ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಇಪ್ಪತ್ತೈದರಂದು ನಡೆದಂತಹ ಘಟನೆ ಇದು ಟ್ವಿಟರ್ನಲ್ಲಿ ಕೂಡ ಈ ಸೆಲೆಬ್ರೇಷನ್ನ ದೃಶ್ಯವನ್ನು ಹಂಚಿಕೊಳ್ಳಲಾಗಿತ್ತು ಸಾಕಷ್ಟು ಮಂದಿ ಅನೇಕರು ಈ ಘಟನೆಯನ್ನು ಖಂಡಿಸಿದರು ಇದು ಭಾರತದ ಮನಸ್ಥಿತಿಯ ಈ ದೇಶ ಯಾವ ಕಡೆಗೆ ಚಲಿಸ್ತಾ ಇದೆ ಇನ್ಸ್ಪೆಕ್ಟರ್ ಅನ್ನು ಕೊಂದ ಆರೋಪಿಗಳನ್ನು ಈ ದೇಶ ಸೆಲೆಬ್ರೇಟ್ ಮಾಡುತ್ತೆ ಅಂತ ಹೇಳಿದರೆ ಏನು ಅರ್ಥ ಅಂತ ಅನೇಕರು ಪ್ರಶ್ನಿಸಿದ್ರು ಮತ್ತು ಆಕ್ರೋಶಗಳು ಕೂಡ ವ್ಯಕ್ತವಾಗಿದ್ದು ಮೂರನೇ ಒಂದು ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಎರಡು ಸಾವಿರದ ಹದಿನೇಳು ಡಿಸೆಂಬರ್ ಆರರಂದು ನಡೆದಂತಹ ಘಟನೆ ರಾಜಸ್ಥಾನದಲ್ಲಿ ನಡೆದ ಘಟನೆ ಇದು ಶಂಭುಲಾಲ್ ರೇಗಾರ್ ಅನ್ನುವ ವ್ಯಕ್ತಿ ಮುಹಮ್ಮದ್ ಅಫ್ರಾಜುಲ್ ಅನ್ನುವ ಓರ್ವ ಕಾರ್ಮಿಕನನ್ನು ಬೆಂಕಿ ಹಚ್ಚಿಕೊಳ್ತಾನೆ ಆ ಕಾರ್ಮಿಕನನ್ನು ಕೆಲಸ ಇದೆ ಎಂದು ಮನೆಗೆ ಕರೆಸಿ ತೋಟಕ್ಕೆ ಕರ್ಕೊಂಡು ಹೋಗಿ ತನ್ನ ಪಿಕ್ಕಾಸಿನಿಂದ ಆ ವ್ಯಕ್ತಿಗೆ ಅದು ಗೊತ್ತೇ ಇರಲಿಲ್ಲ ಈತ ಅಟ್ಯಾಕ್ ಮಾಡ್ತಾನೆ ಅಂತ ಹಾಗೆ ಪಿಕ್ಕಾಸಿನಿಂದ ಸಾಯಿಸ್ತಾನೆ ಮತ್ತು ತನ್ನ ಚಿಕ್ಕಪ್ಪನ ಮಗ ಹದಿನಾಲ್ಕು ವರ್ಷದ ಹುಡುಗನಲ್ಲಿ ಆ ಇಡೀ ಘಟನೆಯ ವಿಡಿಯೋ ಮಾಡಿಸ್ತಾನೆ ಮತ್ತು ಬೆಂಕಿ ಹಚ್ಚಿಕೊಳ್ತಾನೆ ಮತ್ತು ಇದು ಲವ್ ಜಿಹಾದಿನ ವಿರುದ್ಧ ನಾನು ಮಾಡಿಕೊಂಡ ಪ್ರತೀಕಾರ ಅಂತ ಆ ಬಳಿಕ ಹೇಳ್ಕೊಳ್ತಾನೆ ವಿಶೇಷ ಏನು ಅಂತ ಹೇಳಿದರೆ ಈ ಘಟನೆ ನಡೆದ ಮೂರೇ ದಿನಗಳಲ್ಲಿ ದೇಶಾದ್ಯಂತ ಆತನಿಗಾಗಿ ಐನೂರ ಹದಿನಾರು ಮಂದಿ ಆತನ ಪತ್ನಿಯ ಸೀತಲ ಅಕೌಂಟಲ್ಲಿ ಮೂರು ಲಕ್ಷ ರೂಪಾಯಿಯನ್ನು ಜಮೆ ಮಾಡ್ತಾರೆ ಆತನಿಗೆ ಬೆಂಬಲವಾಗಿ ರಾಜಸ್ಥಾನದ ಪೊಲೀಸರು ಆ ಬಳಿಕ ಆ ಅಕೌಂಟನ್ನು ಸೀಸ್ ಮಾಡ್ತಾರೆ ಮತ್ತು ಇಬ್ಬರು ಉದ್ಯಮಿಗಳನ್ನು ಕೂಡ ಬಂಧಿಸ್ತಾರೆ ಯಾಕೆಂತ ಹೇಳಿದರೆ ಆ ಅಕೌಂಟನ್ನು ಶೇರ್ ಮಾಡಿಕೊಂಡದಕ್ಕೆ ಮತ್ತು ಆಕೆಯ ಅಕೌಂಟಿಗೆ ಹಣ ಹಾಕಿ ಅಂತ ವಿನಂತಿಸಿಕೊಂಡದಕ್ಕೆ ಆ ಬಳಿಕ ಆತ ಜೈಲಿನಿಂದ ಫೆಬ್ರವರಿಯಲ್ಲಿ ಪುನಃ ಒಂದು ವಿಡಿಯೋ ಮಾಡ್ತಾನೆ ಮತ್ತು ತನ್ನ ವಿಚಾರವನ್ನು ಹಂಚಿಕೊಳ್ತಾನೆ ಇದು ಈ ದೇಶವನ್ನು ಬರ್ಬರವಾಗಿ ಕಾಡಿದಂತಹ ಘಟನೆ ಈ ಮೂರು ಘಟನೆಗಳನ್ನು ಎದುರಿಟ್ಟುಕೊಂಡು ನೋಡುವಾಗ ನಮಗೆ ಅನಿಸೋದು ಇಂಥ ವಿಚಾರಧಾರೆಗಳು ಯಾಕೆ ಪ್ರಭಾವಶಾಲಿಯಾಗ್ತಾ ಇದೆ ಭಾರತದಲ್ಲಿ ಕೂಡ ಇವತ್ತು ಕೋರ್ಟ್ನ ಬಗ್ಗೆಯೇ ಅನೇಕ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಾಗ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಾಗ್ತಾಯಿದೆ ಕೋರ್ಟಿನ ನಿಲುವುಗಳ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇವೆ ಅಮೇರಿಕಾದಲ್ಲಿ ಕೂಡ ಅದೇ ಪ್ರಶ್ನೆ ಮೊನ್ನೆ ಮೊನ್ನೆ ಎದ್ದಿತು ಮತ್ತು ಓರ್ವ ಮುಸ್ಲಿಮನ್ ಆಗಿದ್ದರೆ ಬ್ಲ್ಯಾಕ್ ಆಗಿದ್ದರೆ ಮತ್ತು ಬಿಲಿಯನ್ ಆಗಿದ್ದರೆ ನ್ಯಾಯಗಳು ಬೇರೆ ಬೇರೆ ರೀತಿಯ ಯಾಕೆ ಆಗುತ್ತೆ ಸಾರ್ವಜನಿಕ ದೃಷ್ಟಿಕೋನಗಳು ಯಾಕೆ ಬದಲಾಗುತ್ತೆ ಅನ್ನುವ ಪ್ರಶ್ನೆಯನ್ನು ಅನೇಕರು ಎತ್ತಿದ್ದರು ಈ ದೇಶದಲ್ಲಿ ಕೂಡ ಅಂಥ ಪ್ರಶ್ನೆಗಳು ಹೇಳ್ತಾ ಇದೆ ಅನೇಕ ಬಾರಿ ಹೇಳ್ತಾ ಇದೆ ಈಗಲೂ ಕೂಡ ಹೇಳ್ತಾ ಇದೆ ವಿಚಾರಧಾರೆಗಳಲ್ಲಿ ಯಾಕೆ ಇಂಥ ಬದಲಾವಣೆಗಳಾಗ್ತಾಯಿದೆ ಜನರು ಯಾಕೆ ಆರೋಪಿಗಳನ್ನು ಬೆಂಬಲಿಸ್ತಾರೆ ಜನರು ಯಾಕೆ ಕ್ರೌರ್ಯವನ್ನು ಇಷ್ಟಪಡ್ತಾರೆ ಜನರು ಯಾಕೆ ಅನ್ಯಾಯವನ್ನು ಬೆಂಬಲಿಸ್ತಾರೆ ಯಾಕೆ ಜನರು ಜನಾಂಗೀಯವಾಗಿ ಆಲೋಚಿಸ್ತಾರೆ ಒಂದು ಧರ್ಮವನ್ನು ಒಂದು ಬಣ್ಣವನ್ನು ಒಂದು ವಿಚಾರಧಾರೆಯನ್ನು ಒಪ್ಪದವರು ಒಪ್ಪುವವರು ಹೀಗೆ ಯಾಕೆ ವಿಭಜನೆಗಳಾಗಿಬಿಡುತ್ತೆ ಎಲ್ಲರೂ ಮನುಷ್ಯರು ಮನುಷ್ಯರ ನಡುವೆ ಈ ವಿಭಜನೆಗಳು ಯಾಕಾಗತ್ತೆ ಇಂತಹ ಪ್ರಶ್ನೆಗಳನ್ನು ಅನೇಕರು ಅನೇಕ ಬಾರಿ ಎತ್ತಿತ್ತಾ ಇದ್ದಾರೆ ಈಗಂತೂ ಇಂತಹ ಪ್ರಶ್ನೆಗಳು ಮತ್ತೆ ಮತ್ತೆ ಹೇಳ್ತಾ ಇವೆ ಅದಕ್ಕೆ ಪೂರಕವಾದ ಘಟನೆಗಳು ಅದಕ್ಕೆ ಪೂರಕವಾದ ತೀರ್ಪುಗಳು ಅದಕ್ಕೆ ಪೂರಕವಾದ ವಿಚಾರಧಾರೆಗಳು ಹೆಚ್ಚೆಚ್ಚು ಬರ್ತಾಯಿವೆ ಈ ಹಿನ್ನೆಲೆಯಲ್ಲಿ ಹದಿನೇಳು ವರ್ಷದ ಹುಡುಗ ಮತ್ತೆ ಇಂಥ ಪ್ರಜ್ಞೆಯನ್ನು ಮತ್ತೆ ಬೆಳೆಸಿದ್ದಾನೆ ಚರ್ಚೆಯನ್ನು ಮತ್ತೆ ಮುಂದಕ್ಕೆ ತಂದಿದ್ದಾನೆ ಇದು ಈ ಹೊತ್ತಿನ ಎಡಿಟರ್ ಸ್ಪಿಕ್ ಇನ್ನೊಂದು ಎಡಿಟರ್ ಸ್ಪಿಕ್ನೊಂದಿಗೆ ನಿಮ್ಮ ಬಳಿಗೆ ಬರುತ್ತೇನೆ ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ